ಬಟ್ ಸರ್ ಐ ಐ ಐ ಐ ಕಂಪ್ಲೀಟ್ಲಿ ಅಗ್ರಿ ನೀವು ಹೇಳ್ತಿರೋ ಮಾತನ್ನ ಬಟ್ ಸಾರಿ ಟು ಇಂಟರ್ವೀನ್ ನನ್ನ ನೇರವಾದ ಪ್ರಶ್ನೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು ಉದ್ಯೋಗ ಆರೋಗ್ಯ ಶಿಕ್ಷಣ ಇದರ ಮೇಲಿನ ರಿಯಾಯಿತಿ ಎಕ್ಸ್ಪೆಕ್ಟ್ ಮಾಡಿದ್ವಿ ರಿಯಾಯಿತಿ ಎಕ್ಸ್ಪೆಕ್ಟ್ ಮಾಡಿದ್ವಿ ತೆರಿಗೆಯಲ್ಲಿ ವಿನಾಯಿತಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಗಗನಕ್ಕೇರುತ್ತಿರುವಂತ ಹಣದುಬ್ಬರವನ್ನು ನಿಭಾಯಿಸುವ ಕ್ರಮಗಳು ಸುಧಾರಿಸುತ್ತಾ ಅಂತ ನಾವು ಯೋಚನೆ ಮಾಡಿದ್ವಿ ಇದಕ್ಕೆ ಉತ್ತರ ಸಿಗಲಿಲ್ಲ ಪ್ಲೀಸ್ ಗೋ ಅಹೆಡ್ ಸರ್ ನೋಡಿ ಹಣದುಬ್ಬರ ಅಂತ ಹೇಳುವಂತದ್ದು ಇಟ್ ಇಸ್ ಎ ಗ್ಲೋಬಲ್ ಫಿನಾಮಿನ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್ ಇವತ್ತು ನಮ್ಮ ದೇಶದಲ್ಲಿ 5.59 ಇದೆ ಜಗತ್ತಲ್ಲಿ ನಿಮ್ಮ ಅಮೆರಿಕ ಅಂತ ಏನು ಹೇಳ್ತೀರಾ 7% ಇದು ಇಂಪೋರ್ಟೆಡ್ ಹಾಗೆ ಹೇಳೋದಾದ್ರೆ ಡಿಸೆಂಬರ್ ನಲ್ಲಿ 5.59 ಇದೆಯಲ್ಲ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗಿದೆಯಾ ಆಲೂಗಡ್ಡೆಲು 9% ಕಮ್ಮಿ ಆಗಿದೆ ಈರುಳ್ಳಿ ಬೆಲೆ 11% ಕಮ್ಮಿ ಆಗಿದೆ ಟೊಮೆಟೊ ಬೆಲೆ ಕಮ್ಮಿ ಆಗಿದೆ ಖಾದ್ಯ ತೈಲದ ಬೆಲೆ 15% ಕಮ್ಮಿ ಆಗಿದೆ ಹಾಗಾದ್ರೆ ಯಾತಕ್ಕೆ ಮೇಲೆ ಹೋಯ್ತು 4.9 ರಿಂದ 5.59 ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಮೇಲೆ ಹೋಗಿರೋದ್ರಿಂದ ಆಗಿರೋದೇ ಹೊರತು ಬೇರೆ ಯಾವುದು ಕಾರಣ ಅಲ್ಲ ಇದು ಇಂಪೋರ್ಟೆಡ್ ಸವಾಲುಗಳು ಆಗಿರೋದ್ರಿಂದ ನಾನು ಉದ್ಯೋಗ ಸೃಷ್ಟಿಯ ಬಗ್ಗೆ ಮಾತಾಡ್ತಾ ಇದೀನಿ ಯು ಹ್ಯಾವ್ ಟು ಕ್ರಿಯೇಟ್ ದ ಜಾಬ್ಸ್ ಪ್ರಗತಿ ತರಬೇಕು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ ಅದನ್ನ ದುರ್ಬಲ ವರ್ಗದವರ ಹೂಡಿಕೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಯೋಚನೆ ಮಾಡಿ ಈ ದೇಶದ ಆರ್ಥಿಕ ಇತಿಹಾಸದಲ್ಲಿ 7,50,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಯಾವತ್ತು ನೋಡಿದಿರಾ ಹೇಳಿ ನೋಡೋಣ ಇದರ ಅರ್ಧವನ್ನ ಯಾವ ವರ್ಷದಲ್ಲಾದರೂ 2014 ರ ಮೊದಲು ತಾವು ನೋಡಿದಿರಾ ಇಲ್ಲ ಅಲ್ವಾ ದೀಸ್ ಆರ್ ದ ಥಿಂಗ್ಸ್ ದಟ್ ಇಸ್ ಹ್ಯಾಪನಿಂಗ್ ಈ ದೇಶದಲ್ಲಿ ಮ್ಯಾಸಿವ್ ಆಗಿ ಹೂಡಿಕೆ ಆಗ್ತಾ ಇದೆ 48,000 ಕೋಟಿ ರೂಪಾಯಿ 18 ಲಕ್ಷ ಮನೆಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನಿರ್ಮಾಣ ಆಗ್ತಾ ಇದೆ 2,000 ಕೋಟಿ ರೈಲ್ವೆ ಹಳಿಗಳ ಸುಧಾರಣೆಗಳಾಗ್ತಾ ಇದೆ ಜೊತೆಯಲ್ಲಿ ಉದ್ಯೋಗ ನಿರ್ಮಾಣಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ನಲ್ಲಿ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಅದ್ಭುತವಾದ ಪ್ರಗತಿಯನ್ನು ತರ್ತಿದ್ದಾರೆ ಪ್ರಗತಿ ತರದೆ ತೆರಿಗೆ ಸಂಗ್ರಹಣೆ ಹೇಗಾಗುತ್ತೆ ತಾವೇ ಯೋಚನೆ ಮಾಡಿ ಓಕೆ ಇದಕ್ಕೆ ಬ್ರಿಜೇಶ್ ಪಟೇಲ್ ಅವರು ರಿಯಾಕ್ಷನ್ ತಗೊಂಡು ಆಮೇಲೆ ಲೋಹಿತ್ ಅವರ ಹತ್ರ ವಾಪಸ್ ಬರ್ತೀನಿ ಚಿಕ್ಕದಾಗಿ ಬ್ರಿಜೇಶ್ ಸರ್ ಎನಿಥಿಂಗ್ ಟು ರಿಪ್ಲೈ ಪ್ಲೀಸ್ ನೋಡಿ ಭಟ್ರು ಇವಾಗ ಮನೆಗಳ ಬಗ್ಗೆ ಮಾತಾಡಿದ್ರು ಮನೆಗಳು ಇವಾಗ ನೀವು ಎಲ್ರಿಗೂ ಒಂದು ಮನೆ ಕೊಡಿಸ್ತೀನಿ ಅಂತ ಹೇಳಿದ್ರೆ ಅದು ಪ್ರಧಾನಮಂತ್ರಿಗಳೇ ಇವಾಗ ಸುಮಾರು 5 ವರ್ಷದ ಕೆಳಗಡೆ ಹೇಳಿದ್ರು 2022 ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಭಾರತೀಯರಿಗೂ ಒಂದು ಮನೆ ಇರುತ್ತೆ ಅನ್ನೋದು ಸೊ ಅದೇನು ಇವಾಗ ಹೊಸ ಬಜೆಟ್ ಮಂಡನೆ ಮಾಡಿರೋದ್ರಲ್ಲಿ ಒಂದೇ ವರ್ಷದಲ್ಲಿ 57 ವರ್ಷದಲ್ಲಿ ಆಗದೇ ಇರೋದನ್ನ ಒಂದೇ ವರ್ಷದಲ್ಲಿ ಆಗ್ಬೇಕು ಅಂತ ಹೇಳಕ್ಕೆ ಅವ್ರ ಕೈನಲ್ಲಿ ಮ್ಯಾಜಿಕ್ ಹ್ಯಾಂಡ್ ಇಟ್ಕೊಂಡಿಲ್ಲ ಅಲ್ವಾ ಇವೆಲ್ಲ ನಿಧಾನಕ್ಕಾಗದಾಗುವಂತಹ ಪರಿಸ್ಥಿತಿ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಉದ್ಯೋಗದ ಬಗ್ಗೆ ಯೋಚನೆ ಮಾಡಿ ಸರ್ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಯಾವ ಮಟ್ಟಕ್ಕೆ ಕೊಟ್ಟಿದ್ದಾರೆ ನೀವೇ ಮಾತಾಡ್ಬಿಡಿ ನನ್ನ ಪರವಾಗಿ ನೀವೇ ಮಾತಾಡ್ಬಿಡಿ ಏನಕ್ಕೆ ನನಗೆ ಅವಕಾಶ ಕೊಟ್ಟಾಗ ನೀವು ಬಂದು ಬಾಯಿ ಹಾಕಿದ್ರೆ ನಾನೇನ್ ಹೇಳ್ತೀನಿ ನನ್ನ ನೋಟ್ಸ್ ಏನಿದೆ ನಾನು ನಿಮಗೆ ಕೊಟ್ಬಿಡ್ತೀನಿ ನೀವು ಭಟ್ರು ನನ್ನ ಪರವಾಗಿ ಮಾತಾಡ್ಬಿಡುವುದು ಗೋ ಅಹೆಡ್ ಬ್ರಿಜೇಶ್ ಸರ್ ಬ್ರಿಜೇಶ್ ಸರ್ ಗೋ ಅಹೆಡ್ ಬ್ರಿಜೇಶ್ ಸರ್ ಗೋ ಅಹೆಡ್ ಬ್ರಿಜೇಶ್ ಸರ್ ಬ್ರಿಜೇಶ್ ಕಳಪ ಸರ್ ಪ್ಲೀಸ್ ಗೋ ಅಹೆಡ್ ಎರಡನೇ ವಿಚಾರ ಅಂತ ಹೇಳಿದ್ರೆ ಇವತ್ತು ಯಾರು ದುಡ್ಡಿರುವಂತವರು ಅವರು ಇನ್ನ ಜಾಸ್ತಿ ದುಡ್ಡು ಬರ್ತಾ ಇದೆ ಅವ್ರ ಕೈ ಏಕೆ ಅಂತ ಹೇಳಿದ್ರೆ ನೀವು ಇವಾಗ 2 ಕಂಪ್ಯಾರಿಸನ್ ಬರುತ್ತೆ ನಿನ್ನೆ ನೀವು ಎಕನಾಮಿಕ್ ಸರ್ವೆ ನೋಡಿದ್ರೆ ಅದರಲ್ಲಿ ಕಾರ್ ಮಾರಾಟ ಹೆಚ್ಚಾಗಿದೆ ಅಂತ ಹೇಳುತ್ತೆ ಬಟ್ ಸ್ಕೂಟರ್ ಅಥವಾ ಟೂ ವೀಲರ್ ಮಾರಾಟ 10 ವರ್ಷದ ಒಂದು ಅವಧಿಯಲ್ಲಿ ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ಇಟ್ಸ್ 10 ಇಯರ್ ರೆಕಾರ್ಡ್ ಲೋ ಇನ್ ಟರ್ಮ್ಸ್ ಆಫ್ ಇದು ಟೂ ವೀಲರ್ ಸೇಲ್ಸ್ ಸೊ ಹಾಗಿದ್ರೆ ಹಣ ಇರುವಂತವರು ಇನ್ನ ಹೆಚ್ಚು ಹಣ ಪಡೀತಾ ಇದ್ದಾರೆ ಮತ್ತೆ ದುಡ್ಡು ಇಲ್ಲದೆ ಇರುವಂತವ್ರು ಇನ್ನೂ ತುಂಬಾ ಕೆಳಗೆ ಹಿಡಿತಾ ಇದಾರೆ ಅನ್ನೋಂತ ಒಂದು ಇದರಿಂದ ಇವತ್ತು ಮೊದಲನೇ ಬಾರಿ ಯಾವ ಟೂ ವೀಲರ್ ಸೇಲ್ಸ್ ನ ಇವಾಗ ಈ ಎಕನಾಮಿಕ್ಸ್ ತಗೊಂಡೇ ಇಲ್ಲ ಲೆಕ್ಕಕ್ಕೆ ಹಾಗಿದ್ರೆ ಈ ಯಾವ ಸರ್ಕಾರ ಇವಾಗ ಇರುವಂತದ್ದು ಅದು ಬರೀ ಹಣ ಇರುವಂತವ್ರಿಗೆ ಮಾತ್ರ ಕೆಲಸ ಮಾಡ್ತಿರುವಂತ ಒಂದು ದೃಷ್ಟಿಯಿಂದ ನಡೀತಾ ಇದೆ ಇದು ಆಕ್ಚುಲಿ ಒಂದು ತುಂಬಾ ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ ಹಣ ಇರುವಂತವ್ರು ಯಾವಾಗ್ಲೂ ಕೂಡ ದೇ ಕ್ಯಾನ್ ಆಲ್ವೇಸ್ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್ ಹಣ ಇಲ್ದಿರುವಂತವ್ರಿಗೆ ನಾವು ನೋಡ್ಬೇಕಾಗಿರುವಂತದ್ದು ಬಜೆಟ್ ಅಲ್ಲಿ ಅದನ್ನ ಇವರು ಯಾರು ಆನ್ಸರ್ ಮಾಡ್ತಾ ಇಲ್ಲ ಟೂ ವೀಲರ್ ಸೇಲ್ಸ್ 10 ಇಯರ್ ರೆಕಾರ್ಡ್ ಲೋ ಬಂದಿರುವಾಗ ಅದ್ರ ಬಗ್ಗೆ ಚಿಂತೆ ಇಲ್ಲ ನಿಮ್ಮ ಅನ್ಎಂಪ್ಲಾಯ್ಮೆಂಟ್ ಲೆವೆಲ್ ಇವಾಗ 50 ವರ್ಷಕ್ಕೆ ಈ ಅನ್ಎಂಪ್ಲಾಯ್ಮೆಂಟ್ ಲೆವೆಲ್ ಇದೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಸರ್ ವ್ಯಾಲಿಡ್ ಪಾಯಿಂಟ್ ಅಂಡ್ ಪಾಯಿಂಟ್ ರೈಸ್ ಮಾಡಿದ್ದೀರಾ ನೀವು ಆಕ್ಚುಲಿ ಎಲ್ಲರೂ ಕೂಡ ಆ ಚರ್ಚೆಯಲ್ಲಿ ಮುಂದಿನ ಭಾಗವನ್ನು